ಕೃಷ್ಣ ಅಂತ ನಾನು 1973 ರಲ್ಲಿ ಲಕ್ಷ್ಮಣಪುರದಲ್ಲಿ ಒಬ್ಬ ಬಡ ನೇಕರನ ಕುಟುಂಬದಲ್ಲಿ ಜನನ ಮಾಡಿ ವಿದ್ಯಾಭ್ಯಾಸ ಕೇವಲ 8ನೇ ತರಗತಿಗೆ ಮೊಟಕುಗೊಳಿಸಿ ಬಹಳ ಕಷ್ಟದಲ್ಲಿದ್ದಂತ ನನ್ನ ಕುಟುಂಬಕ್ಕೆ ಆಸರೆಯಾಗಿ ನಾನು ನೇಕರ ವೃತ್ತಿಯನ್ನು ಪ್ರಾರಂಭ ಮಾಡಿ ಅಲ್ಲೇ ಲಕ್ಷ್ಮಣಪುರದಲ್ಲಿ ಹಿರಿಯ ಸಾಹಿತಿಗಳು ಕನ್ನಡಪರ ಹೋರಾಟಗಾರರು ಆಗಿದ್ದಂತ ಜಾನಗಿರಿ ವೆಂಕಟರಮಣ್ಣವರ ಸಂಪರ್ಕ 90 ರಲ್ಲಿ ನನಗೆ ಲಭಿಸಿತು ಅಲ್ಲಿ ಸಾಕಷ್ಟು ಕನ್ನಡಪರ ಹೋರಾಟಗಾರರು ನಾಯಕರುಗಳು ಬರ್ತಾ ಇದ್ದರು ಅವರ ಸಂಪರ್ಕ ಆಯಿತು 94 ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ತೀವ್ರ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಕೇಂದ್ರ ಸರ್ಕಾರ ಕೂಡ ನೀರನ್ನು ಬಿಡಲೇಬೇಕು ಅಂತ ಹೇಳಿ ಆದೇಶ ಮಾಡಿದಾಗ ಆ ನೀರನ್ನು ಇಲ್ಲಿಂದ 5 ಟಿಎಂಸಿ ನೀರನ್ನು ಬಿಡಲು ಹೊರಟಂತ ಸಂದರ್ಭದಲ್ಲಿ ಇದು ಒಂದು ಜನಾಂದೋಲನ ಆಗಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಒಂದು ಉರುಳು ಸೇವೆ ಚಳುವಳಿಯನ್ನು ಸನ್ಮಾನ್ಯ ಜಿ ನಾರಾಯಣ ಕುಮಾರ್ ಅವರು ಕೈಗೊಂಡರು ಆ ಚಳುವಳಿಯಲ್ಲಿ ಆ ಒಂದು ಹೋರಾಟದಲ್ಲಿ ನಾನು ಪ್ರಮುಖ ಪಾತ್ರನಾಗಿ ಬೆಂಗಳೂರಿನಿಂದ ಮೈಸೂರು ಬ್ಯಾಂಕ್ ವೃತ್ತದಿಂದ ನಾವು ಜನಾಂದೋಲನ ಪ್ರಾರಂಭ ಮಾಡಿದ್ವಿ ಆ ಜನಾಂದೋಲನ ದಿನೇ ದಿನೇ ಬಹಳ ಕಾವೇರುತ್ತಾ ಇತ್ತು ಆಗ ನಮಗೆ ಸಾಕಷ್ಟು ಪ್ರಚಾರದ ಅಭಾವ ಇತ್ತು ಯಾವುದೇ ಪತ್ರಿಕೆಗಳು ಮಾತ್ರ ಇದ್ದವು ಯಾವುದೇ ಟಿವಿ ಚಾನೆಲ್ ಆಗಲಿ ಯಾವುದೇ ರೀತಿಯ ದೂರದರ್ಶನ ಒಂದೇ ಒಂದಿದ್ದಿದ್ದು ಬೆಂಗಳೂರಿನಿಂದ ನಾವು ಹೊರಟ ಅನೇಕ ನಮಗೆ ರಸ್ತೆಗಳಲ್ಲಿ ಸಂಘ ಸಂಸ್ಥೆಗಳು ಪೊಲೀಸ್ ಇಲಾಖೆಯವರು ಅಲ್ಲಿ ಆಗ ಯಶವಂತಪುರದಲ್ಲಿ ನಾವು ಬಂದಾಗ ನಮಗೆ ಬಿಸಿ ಪಟೇಲ್ ರವರು ಇನ್ಸ್ಪೆಕ್ಟರ್ ಆಗಿದ್ದರು ಈಗ ಕೃಷಿ ಸಚಿವರವರು ಅವರು ಸಹ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದರು ಅದನಂತರ ಅದೇ ರಸ್ತೆಯಲ್ಲಿ ಜಿಂದಾಲ್ ಬಳಿಯಲ್ಲಿ ನಮಗೆ ಸನ್ಮಾನ್ಯ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಸನ್ಮಾನ್ಯ ಜಗ್ಗೇಶ್ ಅವರು ಸಹ ನಮಗೆ ಅಲ್ಲಿ ಸಹಕಾರ ಕೊಟ್ಟರು ಆದರೆ ಆ ಒಂದು ಹೋರಾಟಕ್ಕೆ ಯಾವುದೇ ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ಕೊಡಲಿಲ್ಲ ಅಲ್ಲಿನ ಸ್ಥಳೀಯವಾಗಿದ್ದಂಥ ಅನೇಕ ಜನ ನಮಗೆ ಬೆಂಬಲವನ್ನು ಕೊಟ್ಟರು ಚಳುವಳಿಯನ್ನು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡಿ ಬೆಳಗ್ಗೆ 9 ಗಂಟೆಯೊಳಗೆ ಅಲ್ಲಿ ಯಾವ ಜಾಗದಲ್ಲಿ ನಾವು ಉರುಳಿ ಇದು ಮಾಡ್ತಾ ಇದ್ವೋ ಅಲ್ಲೇ ಇದ್ದು ಅಲ್ಲೇ ಒಂದು ಬಾವುಟವನ್ನು ನೆಟ್ಟು ಅಲ್ಲೇ ಸುಮಾರು 4 ಮತ್ತೆ ಬಿಸಿಲು ಕಡಿಮೆ ಆದಮೇಲೆ 4ರಿಂದ 6 ಗಂಟೆಗೆ 6 ಗಂಟೆಗೆ ನಮಗೆ ಸರ್ಕಾರದಿಂದ ಆದೇಶ ಇತ್ತು ಯಾವುದೇ ಕಾರಣಕ್ಕೂ 6 ಗಂಟೆ ಮೇಲೆ ಉರುಳಬಾರ್ದು ಅಂತ ನಮಗೆ ಒಂದು ಆಂಬ್ಯುಲೆನ್ಸಲ್ಲಿ ಬಂದು ಡಾಕ್ಟ್ರು ಎಲ್ಲೆಲ್ಲಿ ನಾವು ಹೋಗ್ತೀವೋ ಅಲ್ಲಲ್ಲಿ ಬಂದು ನಮಗೆ ಬಿ ಪಿ ಶುಗರು ಎಲ್ಲ ಚೆಕ್ ಮಾಡ್ತಾಯಿದ್ರು ಅದೊಂದು ಆಮೇಲೆ ಪೊಲೀಸ್ ಇಲಾಖೆಯವ್ರಿಗೆ ಸಹ ನಮ್ಮ ಜೊತೆಲೇ ಇದ್ದರು ಅದಾದ ನಂತರ ದಿವಸಕ್ಕೆ ಒಂದು ಜೊತೆ ಬಟ್ಟೆ ನನ್ನ ಶರ್ಟು ಹರಿತಾ ಇತ್ತು ಅದನ್ನು ನಾವು ಮತ್ತೆ ಮುಂದಿನ ಜಾಗಕ್ಕೆ ಹೋಗಿ ಅದನ್ನು ಹೊಲಿಸ್ಕೊಂಡು ನಾವು ಅದನ್ನು ಬಟ್ಟೆಯನ್ನು ಧರಿಸ್ಕೊತಾಯಿದ್ವಿ 2 ದಿವಸಕ್ಕೆ ಯಾವುದೇ ಕಾರಣದಲ್ಲಿಯೂ ಒಂದೇ ಒಂದು ನಮ್ಮ ಒಂದು ವಚನ ಮಾಡಿದ್ವಿ ಒಂದು ಪ್ರಮಾಣ ಮಾಡಿದ್ವಿ ಮೈಯಲ್ಲಿ ಯಾವುದೇ ಭಾಗದಲ್ಲಿ ರಕ್ತ ಬಂದರೆ ಅಲ್ಲಿಂದ ಎದ್ದೊಳ್ತೀವಿ ಅಂತ ಯಾವುದೇ ಕಾರಣಕ್ಕೂ ಆ ಒಂದು ಯಾವುದೇ ರೀತಿಯ ಅಂತ ತೊಂದರೆ ಆಗಲಿಲ್ಲ ಕೊನೆ 78 ದಿವಸವೂ ನಮಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ಆರೋಗ್ಯವಾಗಿ ಈ ಒಂದು ಚಳುವಳಿಯನ್ನು ಕೈಗೊಂಡ್ವಿ ಅದು ದಿನೇ ದಿನೇ ಅದು ಹೋಗ್ತಾ ಆಸನದಲ್ಲಿ ನಮಗೆ ಮುಖ್ಯಮಂತ್ರಿಗಳ ವಿರುದ್ಧ ನೀವು ಧ್ವನಿ ಎತ್ತಿದ್ದೀರಾ ಅಂತೇಳಿ ನನ್ನ ಮೇಲೆ ಅಲ್ಲೇ ಆಯಿತು ಅಲ್ಲೇ ಆದಾಗ ನನ್ನ 2 ದಿವಸ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಚಿಕಿತ್ಸೆ ಆಗನ ಅಲ್ಲಿ ಎಸ್ ಪಿ ಆಗಿದ್ದಂಥ ಸವಿತಾ ಹಂಡೇರವರು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟರು ಅದಕ್ಕಿಂತ ಹೆಚ್ಚಾಗಿ ನಾವು ಹಾಸನಿಗೆ ಹೋಗಿದ ತಕ್ಷಣ ನಮಗೆ ಸಂಪೂರ್ಣ ಸಹಕಾರ ನೀಡಿದವರು ಇವತ್ತಿಲ್ಲ ಅವರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಹಾಸನ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಆರ್ ನಾಗರಾಜ್ ಅವರು ಅವರು ನಮ್ಗೆ ಕೊಟ್ಟಂಥ ಬೆಂಬಲ ನಿಜವಾಗೂ ನಮಗೆ ಸಾಕಷ್ಟು ಬೆಂಬಲವನ್ನು ನೀಡಿದ್ರು ಆರ್ ಆರ್ ನಾಗರಾಜ್ ಅವರು ಬೆಂಬಲ ನಮಗೆ ಸಾಕಷ್ಟು ಲಭಿಸ್ತು ಅದಾದ ನಂತರ ಬಾಳುಪೇಟೆಯಲ್ಲಿ ಹೋಗುವಾಗ ಒಂದು ಸಣ್ಣ ಅಪಘಾತ ಆಯಿತು ನನಗೆ ಅಪಘಾತ ಆಗಿ ಸುಮಾರು ಒಂದು ವಾರಗಳ ಕಾಲ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಬೇಕಾಯಿತು ಪಡೆದು ನಂತರ ಹಂಗೆ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿದ್ವಿ ನಾನು ಸುಮಾರು ಒಂದು 100 ಕಿಲೋಮೀಟರ್ ಅಷ್ಟು ಮಾತ್ರ ಉರುಳು ಸೇವೆಯಲ್ಲಿ ನನ್ನ ಕೈಯಲ್ಲಿ ಮಾಡೋಕ್ಕಾಯಿತು ಅದಾದ ನಂತರ ನಾವು ಸುಮಾರು 78 ದಿನಗಳ ಕಾಲ ಹಿಡಿತು ಅಂದರೆ ಆ ತಿಂಗಳ 96ರ ಮಾರ್ಚ್ 18ನೇ ತಾರೀಕು ಉಗಾದಿ ಹಬ್ಬ ಅವತ್ತು ನಾವು ಆ ಒಂದು ಚಳುವಳಿಯನ್ನು ಧರ್ಮಸ್ಥಳದಲ್ಲಿ ಮೊಟಕುಗೊಳಿಸಿದ್ವಿ ಪೂರ್ಣಗೊಳಿಸಿದ್ವಿ ಆಗ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಈಗ ಇರುವ ಸನ್ಮಾನ್ಯ ವೀರೇಂದ್ರ ಹೆಗಡೆಯವರು ನಮಗೆ ಸಾಕಷ್ಟು ಬುದ್ಧಿಮತ್ತನ್ನು ಹೇಳಿದ್ರು ಯಾಕೆ ಇಂಥ ಒಂದು ಹೋರಾಟವನ್ನು ನೀವು ಕೈಗೊಂಡ್ರಿ ಯಾಕೆ ಇವತ್ತಲ್ಲ ನಾಳೆ ನಿಮಗೆ ಇದು ಇದ್ರ ಫಲ ನಿಮಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನೀವು ಆರೋಗ್ಯದಲ್ಲಿ ಏರುಪೇರು ಮಾಡ್ಕೊಂತೀವಿ ಅಂತ ಅವತ್ತೇ ಹೇಳಿದರು ಅದಾದ ನಂತರ ನನಗೆ 2008ರಲ್ಲಿ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಸ್ಪೈನಲ್ ಕಾರ್ಡ್ಗೆ ಒಳಗಾದೆ ಆಗ ಯಾವುದೇ ಸಂಘ ಸಂಸ್ಥೆಗಳು ನನ್ನ ಯಾರೂ ಕೈಡಿಲ್ಲ ಸರ್ಕಾರ ಕೂಡ ಆಗ ನನ್ನ ನೆರವಿಗೆ ಬಂದಂಥವರು ನಮ್ಮ
ಡಾಕ್ಟರ್ ರಾಜಕುಮಾರ ಅಭಿಮಾನಿ ಸಂಘದ ಸಾರಾ ಗೋವಿಂದರವರು ಹಾಗೂ ಜನಪರ ಹೋರಾಟಗಾರರಾಗಿರತಕ್ಕಂತ ಚೀನಾ ರಾಮೂರವರು ನನಗೆ ಸಂಪೂರ್ಣ ಸಹಕಾರ ಕೊಟ್ಟು ನನಗೆ ಬೆನ್ನಿಗೆ ಬೆನ್ನಿಗೆ ನಿಂತರು ಸುಮಾರು 6 ದಿನಗಳ ಕಾಲ ಸ್ಪೈನಲ್ ಕಾರ್ಡ್ ಆಪರೇಷನ್ ಗೆ ಒಳಗಾದೆ ಒಳಗಾಗಿ ಅದಾದ ನಂತರ ಸುಮಾರು 1 ವರ್ಷ 1.5 ವರ್ಷಗಳ ಕಾಲ ಬೆಡ್ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ರು ಆದರೆ ನಾನು ಯಾವುದನ್ನು ಗಮನಕ್ಕೆ ತಗೊಂಡೆನೆ ಕೇವಲ 20 ದಿನಗಳಲ್ಲೇ ನಾನು ಆರೋಗ್ಯವಾಗಿ ಏನು ಕೆಲಸ ಮಾಡಬೇಕು ನನ್ನ ಚಳುವಳಿಯ ಕೆಲಸ ಮಾಡಕ್ಕೆ ಬಂದೆ ಅದಾದ ನಂತರ ಸ್ಪೈನಲ್ ಕಾರ್ಡ್ಗಾಗಿ ಇವಾಗ ಅನಾರೋಗ್ಯದಿಂದ ಇರೋದು ನನಗೆ ಬಹಳ ಕಷ್ಟಕರವಾಗಿದೆ ಜೀವನದಲ್ಲಿ ಆದರೂ ನನ್ನ ಚಳುವಳಿಯನ್ನು ಸಾರಾ ಗೋವಿಂದ ಅವರಾಗಲಿ ವಾಟಾಲ್ ನಾಗರಾಜ್ ಅವರ ಇವರ ಜೊತೆಯಲ್ಲಿ ಇಲ್ಲಿ ಮುಂದುವರಿಸ್ತಾ ಬಂದಿದ್ದೇನೆ ನನಗೆ ಸಾಕಷ್ಟು ಸಹಾಯ ಮಾಡಿದವರು ಪೊಲೀಸ್ ಇಲಾಖೆಯವರು ನಿಜಾಗನ ಪೊಲೀಸ್ ಇಲಾಖೆಯವರನ್ನ ನೆನೆಸ್ಕೊಂತೀನಿ ಅವರು ಶಂಕರ್ ಬಿದ್ರಿ ಆಗಿರ್ಬೋದು ಕೆ ಸಿ ರಾಮಮೂರ್ತಿ ಆಗಿರ್ಬೋದು ಸುಭಾಷ್ ಭರ್ಣಿ ಆಗಿರ್ಬೋದು ಕೆ ವಿ ಟ್ಯಾಗೂರ್ ಆಗಿರ್ಬೋದು ಗಜ್ಜಿನಕಟ್ಟೆ ಆಗಿರ್ಬೋದು ಡಾಕ್ಟರ್ ಜಿ ರಮೇಶ್ ಅವರು ಆಗಿರ್ಬೋದು ಅನೇಕ ಹಲವಾರು ಈಗಲೂ ನನಗೆ ನೆರವನ್ನು ನೀಡ್ತಾನೆ ಇದ್ದಾರೆ ಅವರ ನೆರವಿಂದ ಈಗಲೂ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಈ ಚಳುವಳಿ ಸುಮಾರು 6 ಜನ ಇದ್ವಿ ಒಬ್ಬರು ಸೈಕಲ್ ಅಲ್ಲಿ ನಮ್ಮ ಲಗೇಜ್ ಗಳನ್ನು ಇಟ್ಕೊಂಡು ಬರ್ತಾ ಇದ್ರು ಇನ್ನೊಬ್ಬರು ಇದರ ತಂಡದ ನೇತೃತ್ವವನ್ನು ಅಶ್ವಥ್ ಭಾವ ಅಂತ ಇವತ್ತು ಅವರು ಇಲ್ಲ ನೆನೆಸ್ಕೊಬೇಕು ಅವರು ಸಂಪೂರ್ಣವಾಗಿ ಏನು 315 ಕಿಲೋಮೀಟರ್ ಏನು ದೂರ ಇದೆಯೋ ಅಷ್ಟು ದೂರವನ್ನು ಉರುಳು ಸೇವೆ ಮಾಡೋದ್ರ ಮೂಲಕ ಅವರು ಪೂರ್ಣಗೊಳಿಸಿದ್ರು ಅದರಲ್ಲಿ ನಾನು ಸುಮಾರು ಒಂದು 100 ಕಿಲೋಮೀಟ್ರಷ್ಟು ನನ್ನ ಕೈಯಲ್ಲಿ ಮಾಡೋಕ್ಕಾಯಿತು ಅದಾದ ಮೇಲೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಆದರೂ ಪಾದಯಾತ್ರೆಯಲ್ಲಿ ಸಂಪೂರ್ಣವಾಗಿ ಧರ್ಮಸ್ಥಳದವರೆಗೂ ನಾನು ಮುಟ್ಟಿದೆ ಅದರ ಆ ಒಂದು ಯಾತ್ರೆಯಲ್ಲಿ ನಾನು ಅದರಲ್ಲಿ ಭಾಗವಹಿಸಿದೆ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ನನ್ನ ಒಂದು ಚಳುವಳಿಯ ಚಟುವಟಿಕೆ ಕೂಡ ಅಲ್ಲಿ ಪ್ರಾರಂಭ ಆಯಿತು ಅಲ್ಲಿ ನಮ್ಮ ಕನ್ನಡ ಕಣ್ಮಣಿಯ ಡಾಕ್ಟರ್ ರಾಜಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ದೇವೇಗೌಡರು ಪ್ರತಿ ವರ್ಷ ಅಲ್ಲಿ ನಾವು ರಾಜ್ಯೋತ್ಸವನ ಇಂದಿಗೂ ಆಚರಣೆ ಮಾಡ್ತಾ ಇದ್ದೀವಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಲವಾರು ನನ್ನ ಸ್ನೇಹಿತರ ಜೊತೆಯಲ್ಲಿ ಹಲವಾರು ಒಂದು ಸಭೆ ಸಮಾರಂಭಗಳನ್ನ ಈಗಲೂ ಆಯೋಜಿಸ್ತಾ ಇರ್ತೀವಿ ಅದರಲ್ಲಿ ಸುಮಾರು ಶಂಕರ್ ಬಿದ್ರಿಯವರು ಈ ಒಂದು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾದ ಸಮಯದಲ್ಲಿ ಅಪರಾಧ ತಡೆ ಮಾಸವನ್ನು ಇಡೀ ರಾಜ್ಯಾದ್ಯಂತ ಒಂದು ಸಂಘಟನೆ ಮಾಡಿದಂಥ ಕೀರ್ತಿ ನನಗೆ ಸಲ್ಲಿಸ್ತು ಅದು ಇವತ್ತು ಡಿಸೆಂಬರ್ ತಿಂಗಳಲ್ಲಿ ಪೊಲೀಸ್ ಇಲಾಖೆ ಆಚರಣೆ ಮಾಡುವಂಥ ಒಂದು ಏನು ಅಪರಾಧ ತಡೆ ಮಾಸ ಇವತ್ತಿಗೂ ಸಕ್ರಿಯವಾಗಿ ಪ್ರತಿ ವರ್ಷವೂ ಈಗಲೂ ಪೊಲೀಸ್ ಇಲಾಖೆ ಆಚರಿಸ್ತಾ ಬಂದಿದೆ ಅದರಲ್ಲಿ ನನ್ನ ಪಾತ್ರ ಭಾಳ ದೊಡ್ಡದಿದೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತದೆ 10 ವರ್ಷದ ಚಳುವಳಿಯಲ್ಲಿ ಯಾವುದೇ ರೀತಿಯಲ್ಲೂ ಪ್ರಚಾರಕ್ಕಾಗಲಿ ಯಾವುದೇ ರೀತಿಯ ಒಂದು ಅಬ್ಬರದ ಪ್ರಚಾರವಾಗಲಿ ಯಾವುದೇ ರೀತಿಯಲ್ಲಿ ಆಸೆ ಪಡದೆ ಇವತ್ತಿಗೂ ನನ್ನ ಹೋರಾಟವನ್ನು ಎಲೆಮರೆ ಕಾಯಿಯಂತೆ ಮಾಡ್ತಾ ಹೋಗ್ತಾ ಇದ್ದೇನೆ ಇದನ್ನು ಗುರುತಿಸಿ 2015ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿರ್ತಂಥ ಶಾಂತ್ ಕುಮಾರಿ ಅವರು ನನ್ನ ಹೋರಾಟವನ್ನು ಗಮನಿಸಿ ಅಂದು ಕೆಂಪೇಗೌಡ ಪ್ರಶಸ್ತಿಯನ್ನು ಸಹ ನೀಡಿದರು ಅದಾದ ನಂತರ 2019ರಲ್ಲಿ ನನಗೆ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂಥ ಲಯನ್ಸ್ ಸಂಸ್ಥೆಯವರು ನನಗೆ ಗೌರವವನ್ನು ಸಲ್ಲಿಸಿದ್ರು ಹೀಗಾಗಿ ಯಾವುದೇ ಕಾರಣಕ್ಕೂ ಪ್ರಚಾರದ ದೃಷ್ಟಿಯಲ್ಲಿ ನಾನು ಹೋಗಲೇ ಇಲ್ಲ ಈಗೂ ಸಾರಾ ಗೋವಿಂದ ಅವರ ಜೊತೆಯಲ್ಲಿ ವಾಟಾಲ್ ನಾಗರಾಜ್ ಅವರ ಜೊತೆಯಲ್ಲಿ ಇವತ್ತು ಸದಾ ನಾನು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇನೆ ಅವರೆಲ್ಲ ಆಶೀರ್ವಾದ ಇರೋದ್ರಿಂದ ಇವತ್ತು ನಾನು ಹೋರಾಟದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೇನೆ.